ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ ಐಸ್ಕೇಪ್ ಟ್ರಾವೆಲರ್ಸ್ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮಗೆ ತುಂಬ ದಿನಗಳಿಂದ ವಾಟ್ಸಪ್ನಲ್ಲಿ ಹಾಗೆ ಯೂಟ್ಯೂಬ್ನಲ್ಲಿ ಒಂದೇ ಒಂದು ಕಾಮೆಂಟ್ ಬರ್ತಾ ಇದೆ ಅದೇನು ಅಂದರೆ ವೈಕುಂಠ ಏಕಾದಶಿ ಟಿಕೆಟ್ಸ್ನ ಯಾವಾಗ ರಿಲೀಸ್ ಮಾಡ್ತಾರೆ ಒಬ್ಬರು ಇಬ್ರು ಅಲ್ಲ ಸಾಕಷ್ಟು ಜನ ನಮಗೆ ಮೆಸೇಜ್ ಮಾಡ್ತಾ ಇದ್ದೀರಾ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಪೋಲ್ ಕೂಡ ಹಾಕಿದ್ವಿ ಯಾರೆಲ್ಲ ಈ ಬಾರಿ ವೈಕುಂಠ ದ್ವಾರ ದರ್ಶನಕ್ಕೆ ತಿರುಮಲಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಶೇಕಡಾ ಎಂಬತ್ತೈದು ಪರ್ಸೆಂಟ್ ಆಲ್ಮೋಸ್ಟ್ ನಮಗೆ ವಾಟ್ಸಪ್ನಲ್ಲಿ ಬಂದಿರೋದು ಯಾರೆಲ್ಲ ರಿಯಾಕ್ಟ್ ಮಾಡಿದ್ದಾರೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಮೇಲ್ಗಡೆ ನಾವು ವೈಕುಂಠ ದ್ವಾರ ದರ್ಶನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಕೇಳ್ತಿದ್ದಾರೆ ಹಾಗಾಗಿ ಈ ವಿಡಿಯೋನ ನಾನು ನಿಮಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ನಿಮಗೆ ವೈಕುಂಠ ದ್ವಾರ ದರ್ಶನ ಅಂದರೇನು ಹಾಗೆ ಎಷ್ಟು ರೀತಿಯ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಹಾಗೆ ಯಾವ ಯಾವ ರೀತಿ ಯಾವ ಯಾವ ದಿನ ಟಿಕೆಟ್ಸ್ನ ರಿಲೀಸ್ ಮಾಡ್ಬೋದು ಎಲ್ಲ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ ಇನ್ನು ಇವಾಗ ವೈಕುಂಠ ಏಕಾದಶಿ ಯಾವಾಗ ಅಂತ ನೋಡೋಣ ಜನವರಿ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿನಲ್ಲಿ ವೈಕುಂಠ ಏಕಾದಶಿ ಬರುತ್ತೆ ಇನ್ನೇನು ಆಲ್ಮೋಸ್ಟ್ ನಿಮಗೆ ತ್ರೀ ಮಂತ್ಸ್ ಇದೆ ಈಗ ಪ್ರಸ್ತುತ ಜನವರಿ ತಿಂಗಳ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ ಅದೇ ಸಮಯದಲ್ಲಿ ಈ ಬಾರಿ ವೈಕುಂಠ ದ್ವಾರದರ್ಶನದ ಟಿಕೆಟ್ಗಳನ್ನ ರಿಲೀಸ್ ಮಾಡ್ಬೋದು ಇನ್ನು ವೈಕುಂಠ ದ್ವಾರ ದರ್ಶನ ನಿಮಗೆ ಹತ್ತು ದಿನಗಳ ಕಾಲ ತಿರುಮಲದಲ್ಲಿ ಇರುತ್ತೆ ಸಾಧಾರಣವಾಗಿ ನಿಮಗೆ ನಾಲ್ಕೈದು ವರ್ಷದ ಹಿಂದೆ ವೈಕುಂಠ ದ್ವಾರ ದರ್ಶನ ಅಂದರೆ ಕೇವಲ ಏಕಾದಶಿ ಮತ್ತು ದ್ವಾದಶಿ ಎರಡು ದಿನ ಮಾತ್ರ ಇತ್ತು ಇವಾಗ ಸಾಕಷ್ಟು ಜನ ವೈಕುಂಠ ದ್ವಾರ ದರ್ಶನಕ್ಕೆ ಹೋಗಬೇಕು ಅಂತ ತುಂಬ ಜನ ಟಿ ಟಿ ಡಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಕಾರಣ ಹತ್ತು ದಿನಗಳ ಕಾಲ ಈ ವೈಕುಂಠ ದ್ವಾರ ದರ್ಶನವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ನಿಮಗೆ ಜನವರಿ ಹತ್ತನೇ ತಾರೀಕು ವೈಕುಂಠ ದ್ವಾರ ದರ್ಶನ ಪ್ರಾರಂಭ ಆದರೆ ಹತ್ತೊಂಬತ್ತನೇ ತಾರೀಕು ರಾತ್ರಿ ವೈಕುಂಠ ದ್ವಾರ ದರ್ಶನ ನಿಮಗೆ ಆಗುತ್ತೆ ಹತ್ತು ದಿನಗಳ ಕಾಲ ತಿರುಮಲಕ್ಕೆ ಸಾಕಷ್ಟು ಜನ ದರ್ಶನಕ್ಕೆ ಅಂತ ಬರ್ತಾರೆ ನಿಮಗೆ ವೈಕುಂಠ ಏಕಾದಶಿ ಅಂದರೆ ಅದು ಧನುರ್ಮಾಸದ ಶುದ್ಧ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕರೀತಾರೆ ಈ ವೈಕುಂಠ ಏಕಾದಶಿಯ ದಿನ ಪರಮ ಪವಿತ್ರ ದಿನದಂದು ಬೆಳಗ್ಗೆ ಸ್ನಾನ ಮಾಡಿದ ನಂತರ ವಿಷ್ಣುವಿನ ದರ್ಶನ ಮಾಡಿದ್ರೆ ಮೋಕ್ಷ ಆಗುತ್ತೆ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ ಹಾಗಾಗಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಈ ವೈಕುಂಠ ದ್ವಾರ ದರ್ಶನದ ಪ್ರೋಗ್ರಾಂ ನೆರವೇರುತ್ತೆ ನಿಮಗೆ ಯಾವುದೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೂ ನಿಮಗೆ ಸಾಕಷ್ಟು ರಶ್ ಇರುತ್ತೆ ಹಾಗೆ ಅಲ್ಲಿ ವೈಕುಂಠ ದ್ವಾರ ದರ್ಶನಕ್ಕೆ ವಿಶೇಷ ಹೂಗಳಿಂದ ಅಲಂಕಾರ ಮಾಡಿರ್ತಾರೆ ಇನ್ನು ವೈಕುಂಠ ಅಂತ ಹೇಳುವ ತಿರುಮಲದಲ್ಲಿ ಕೇಳಬೇಕಾ ಅಷ್ಟು ಅದ್ಭುತವಾಗಿರುತ್ತೆ ವೈಕುಂಠ ದ್ವಾರ ದರ್ಶನ ಲಕ್ಷಾಂತರ ಜನ ವೈಕುಂಠ ದ್ವಾರ ದರ್ಶನ ಮಾಡಬೇಕು ಅಂತ ತಿರುಮಲಕ್ಕೆ ಆ ಸಮಯದಲ್ಲಿ ಬರ್ತಾರೆ ಹಾಗಾಗಿ ಟಿಕೆಟ್ಸ್ ಇಲ್ಲದೆ ಅಥವಾ ಟೋಕನ್ಸ್ ಇಲ್ಲದೆ ನಿಮಗೆ ಕ್ಯೂ ಲೈನ್ಸ್ನ ಸ್ಟಾರ್ಟ್ ಮಾಡಿದ್ರೆ ಕಿಲೋಮೀಟರ್ ಗಟ್ಟಲೆ ಹೋಗಿಬಿಡುತ್ತೆ ಹಾಗಾಗಿ ಕ್ರೌಡ್ನ ಕಂಟ್ರೋಲ್ ಮಾಡಬೇಕು ಅಂದರೆ ನಿಮಗೆ ಸಾಕಷ್ಟು ವಿವಿಧ ರೀತಿಯ ಟಿ ಟಿ ಡಿಯಿಂದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ ಯಾವುದಾದರೂ ಒಂದು ಟಿಕೆಟ್ಸ್ ಅಥವಾ ಫ್ರೀ ಟೋಕನ್ಸ್ ಇದ್ದರೆ ಮಾತ್ರ ನಿಮಗೆ ಆ ಸಮಯದಲ್ಲಿ ದರ್ಶನಕ್ಕೆ ಅಂತ ಬಿಡ್ತಾರೆ ಈಗ ಬನ್ನಿ ಯಾವ ಯಾವ ರೀತಿ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳಿದೆ ಅಂತ ನೋಡೋಣಂತೆ ನಿಮಗೆ ಟೋಟಲ್ ಆಗಿ ನಾಲ್ಕು ರೀತಿಯ ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಾರೆ ಈ ವೈಕುಂಠ ದ್ವಾರ ದರ್ಶನಕ್ಕೆ ಮೂರು ರೀತಿಯ ಟಿಕೆಟ್ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಹಾಗೆ ಒಂದು ರೀತಿಯ ಟಿಕೆಟ್ ನಿಮಗೆ ಆಫ್ಲೈನಲ್ಲಿ ಸಿಗುತ್ತೆ ಮೊದಲನಿಗೆ ಆನ್ಲೈನಲ್ಲಿ ಯಾವ ಯಾವ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ ಅಂತ ನೋಡೋಣಂತೆ ಮೊದಲನೇ ಟಿಕೆಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ ಇದು ಸಾಧಾರಣವಾಗಿ ನಿಮಗೆ ಫೋರ್ ಟು ಫೈವ್ ಅವರ್ಸಲ್ಲಿ ದರ್ಶನ ಆಗುತ್ತೆ ಏಕಾದಶಿ ಮತ್ತು ದ್ವಾದಶಿ ದಿನ ಹೇಳೋದಕ್ಕೆ ಬರೋದಿಲ್ಲ ನಿಮಗೆ ಇನ್ನೂ ಸಾಕಷ್ಟು ಸಮಯ ಹಿಡಿಬೋದು ಅಥವಾ ನಿಮ್ಗೆ ಇನ್ನೂ ಬೇಗನೆ ದರ್ಶನ ಆಗ್ಬೋದು ಇನ್ನು ಮಿಕ್ಕ ದಿನಗಳಲ್ಲಿ ನಿಮಗೆ ಫೋರ್ ಟು ಫೈವ್ ಅವರ್ಸ್ ಒಳಗಡೆ ದರ್ಶನ ಆಗುತ್ತೆ ವೈಕುಂಠ ದ್ವಾರ ದರ್ಶನ ಈ ಮುನ್ನೂರು ರೂಪಾಯಿ ಟಿಕೆಟ್ ನಿಮಗೆ ಸಾಕಷ್ಟು ಸ್ಲಾಟ್ಗಳನ್ನ ಬಿಡ್ತಾರೆ ಈ ಹತ್ತು ದಿನಗಳ ಕಾಲನೂ ಇರುತ್ತೆ ಈ ವೈಕುಂಠ ದ್ವಾರದ ಹತ್ತು ದಿನಗಳಲ್ಲಿ ಯಾವುದೇ ರೀತಿಯ ದರ್ಶನದ ಟಿಕೆಟ್ನ ನೀವು ತೆಗೆದುಕೊಂಡು ನಿಮಗೆ ವೈಕುಂಠ ದ್ವಾರ ದರ್ಶನ ಅನ್ನೋದಿರುತ್ತೆ ನಿಮಗೆ ವೈಕುಂಠ ದ್ವಾರಕ್ಕೆ ಆಗಿರೋ ಟಿಕೆಟ್ಸ್ ಏನೂ ಬೇಕಾಗಿಲ್ಲ ನೀವು ದರ್ಶನದ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ಅದರಲ್ಲೇ ನಿಮಗೆ ಮೊದಲು ದರ್ಶನ ಇರುತ್ತೆ ಅದಾದ ನಂತರ ನಿಮಗೆ ವೈಕುಂಠ ದ್ವಾರ ಪ್ರವೇಶ ಇರುತ್ತೆ ಈ ವೈಕುಂಠ ದ್ವಾರ ಪ್ರವೇಶ ನಿಮಗೆ ಗರ್ಭಗುಡಿಯ ಸುತ್ತ ಒಂದು ಪ್ರದಕ್ಷಿಣೆ ಇರುತ್ತೆ ಇದು ಕೇವಲ ವರ್ಷಕ್ಕೆ ಹತ್ತು ದಿನಗಳ ಕಾಲ ಮಾತ್ರ ಓಪನ್ ಇರುತ್ತೆ ಹಾಗಾಗಿ ಸಾಕಷ್ಟು ಜನ ಬರ್ತಾರೆ ಇನ್ನು ಈ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ನಿಮಗೆ ವಿವಿಧ ಸ್ಲಾಟ್ಗಳಲ್ಲಿ ರಿಲೀಸ್ ಮಾಡ್ತಾರೆ ಇನ್ನು ಎರಡನೇ ಥರದ ಟಿಕೆಟ್ಸ್ ಅಂದರೆ ಅದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ ಶ್ರೀವಾಣಿ ಟ್ರಸ್ಟ್ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯ ನಿರ್ಮಾಣ ಟ್ರಸ್ಟಿಗೆ ಹತ್ತು ಸಾವಿರ ರೂಪಾಯಿನ ಡೊನೇಟ್ ಮಾಡಿದ್ರೆ ಒಂದು ನೂರು ರೂಪಾಯಿ ಬೆಲೆ ವಿ ಐ ಪಿ ಬ್ರೇಕ್ ದರ್ಶನದ ಟಿಕೆಟ್ಗಳನ್ನ ಕೊಡ್ತಾರೆ ನಿಮಗೆ ಸಾಧಾರಣವಾಗಿ ಬೇರೆ ದಿನಗಳಲ್ಲಿ ವೈಕುಂಠ ದ್ವಾರ ದರ್ಶನದ ದಿನಗಳಲ್ಲಿ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಹೋದರೆ ನಿಮಗೆ ವೆಂಕಟೇಶ್ವರ ಸ್ವಾಮಿ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ ಆದರೆ ಈ ವೈಕುಂಠ ದ್ವಾರ ದರ್ಶನದ ಟೈಮ್ನಲ್ಲಿ ಸಾಕಷ್ಟು ಭಕ್ತರು ವೆಯ್ಟ್ ಮಾಡೋದ್ರಿಂದ ನಿಮಗೆ ನಾರ್ಮಲ್ಲಾಗಿ ತ್ರೀ ಹಂಡ್ರೆಡ್ ರುಪೀಸ್ ದರ್ಶನದ ಹೇಗಿರುತ್ತೋ ಅಂದರೆ ಜಯ ವಿಜಯ ತನಕ ಬಿಡ್ತಾರೆ ಈ ಶ್ರೀವಾಣಿ ದರ್ಶನದ ಟಿಕೆಟ್ನಲ್ಲಿ ಕೂಡ ಇದು ಕೂಡ ನಿಮಗೆ ರಿಲೀಸ್ ಮಾಡ್ತಾರೆ ಸಾಧಾರಣವಾಗಿ ದಿನಕ್ಕೆ ಒಂದು ಥೌಸಂಡ್ ಟಿಕೆಟ್ಸ್ನ ರಿಲೀಸ್ ಮಾಡ್ಬೋದು ಇದು ಕೂಡ ಹತ್ತು ದಿನಗಳ ಕಾಲ ಏಕಾದಶಿ ದಿನವೂ ಇರುತ್ತೆ ಹಾಗೆ ದ್ವಾದಶಿ ದಿನವೂ ಇರುತ್ತೆ ಈ ಹತ್ತು ದಿನಗಳ ಕಾಲ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ ಈ ಟಿಕೆಟ್ಸ್ ಬೇಕಿದ್ರು ನೀವು ಬುಕ್ ಮಾಡ್ಕೋಬೋದು ಇನ್ನು ಈ ಶ್ರೀವಾಣಿ ಟಿಕೆಟ್ಗಳನ್ನ ನೀವು ತೆಗೆದುಕೊಂಡ್ರೆ ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ದರ್ಶನ ಟಿಕೆಟ್ ತೊಗೊಂಡ್ರೆ ಸ್ವಲ್ಪ ನೂಕಾಟ ಎಲ್ಲ ಜಾಸ್ತಿ ಇರುತ್ತೆ ಆದರೆ ಈ ಶ್ರೀವಾಣಿ ಟಿಕೆಟ್ ತೆಗೆದುಕೊಂಡ್ರೆ ನಿಮಗೆ ಅಷ್ಟೊಂದು ನೂಕಾಟ ಇರೋದಿಲ್ಲ ನೀವು ನೇರವಾಗಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸಿಂದ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಹೊರಗೆ ಬರ್ಬೋದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಸ್ ಎಲ್ಲ ತೊಗೊಂಡ್ರೆ ತುಂಬಾ ರಶ್ ಇರುತ್ತೆ ಯಾಕೆಂದರೆ ನಿಮಗೆ ಎಸ್ ಎಸ್ ಡಿ ಟೋಕನ್ ಅವ್ರ ಜೊತೆಗೆ ಬಿಡ್ತಾರೆ ತುಂಬಾ ರಶ್ ಇರುತ್ತೆ ಆದರೆ ನೀವು ಈ ಶ್ರೀವಾಣಿ ಟಿಕೆಟ್ಸ್ನ ತೆಗೆದುಕೊಂಡ್ರೆ ಈಸಿಯಾಗಿ ದರ್ಶನ ಮಾಡಿಕೊಂಡು ನೀವು ಆರಾಮಾಗಿ ಹೊರಗೆ ಬರ್ಬೋದು ಇನ್ನು ಮೂರನೇ ರೀತಿಯ ಆನ್ಲೈನ್ ಟಿಕೆಟ್ ಅಂದರೆ ಅದು ಡೋನಾರ್ಸ್ ಕೋಟಾ ಮೇಲೆ ಡೋನಾರ್ಸ್ ಕೋಟಾ ಅಂದರೆ ನಿಮಗೆ ತಿರುಮಲದಲ್ಲಿ ಡೋನಾರ್ಸ್ ಅಂಡ್ ಟ್ರಸ್ಟ್ ಸ್ಕೀಮ್ಸ್ ಇದೆ ತುಂಬ ಟ್ರಸ್ಟ್ಗಳಿದೆ ತಿರುಮಲದಲ್ಲಿ ಅದರಲ್ಲಿ ಅನ್ನ ಪ್ರಸಾದ ಟ್ರಸ್ಟ್ ಇರ್ಬೋದು ಹಾಗೆ ಬರ್ಡ್ ಟ್ರಸ್ಟ್ ಇರ್ಬೋದು ಹಾಗೆ ನಿಮಗೆ ಗೋ ಸಂರಕ್ಷಣಾ ಟ್ರಸ್ಟ್ ಇರ್ಬೋದು ತುಂಬ ಟ್ರಸ್ಟ್ಗಳಿದೆ ಈ ಟ್ರಸ್ಟಿಗೆ ನೀವು ಒಂದು ಲಕ್ಷ ಅಥವಾ ಮೇಲ್ಪಟ್ಟ ಅಮೌಂಟ್ನ ಡೊನೇಟ್ ಮಾಡಿದ್ರೆ ನಿಮಗೆ ಸಾಕಷ್ಟು ಫೆಸಿಲಿಟಿಗಳು ಸಿಗುತ್ತೆ ಆ ಕೋಟಾದಲ್ಲಿ ಕೂಡ ನಿಮಗೆ ವೈಕುಂಠ ದ್ವಾರದರ್ಶನದ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾರೆ ಇದರಲ್ಲಿ ಒಂದು ಟಿಕೆಟ್ಗೆ ಐದು ಜನ ಹೋಗ್ಬೋದು ದರ್ಶನಕ್ಕೆ ಈ ಟಿಕೆಟ್ಸ್ ನಿಮಗೆ ಬೇಕು ಅಂದರೆ ನೀವು ಆಲ್ರೆಡಿ ಡೊನೇಷನ್ನ ಮಾಡಿರಬೇಕಾಗತ್ತೆ ಅದರ ಮೂಲಕ ನೀವು ಬುಕ್ ಮಾಡಿಕೊಳ್ಬೇಕಾಗುತ್ತೆ ಈ ಮೂರು ರೀತಿ ನಿಮಗೆ ಆನ್ಲೈನಲ್ಲಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ ವೈಕುಂಠ ದ್ವಾರ ದರ್ಶನದ್ದು ಇನ್ನು ಆಫ್ಲೈನಲ್ಲಿ ಎಂದಿನಂತೆ ನಿಮಗೆ ಎಸ್ ಎಸ್ ಡಿ ಟೋಕನ್ಸ್ ಅನ್ನೋದನ್ನು ರಿಲೀಸ್ ಮಾಡ್ತಾರೆ ಸಾಧಾರಣವಾಗಿ ಹತ್ತು ಪ್ರದೇಶಗಳಲ್ಲಿ ಈ ಎಸ್ ಎಸ್ ಡಿ ಟೋಕನ್ಸ್ನ ರಿಲೀಸ್ ಮಾಡ್ತಾರೆ ತಿರುಪತಿನಲ್ಲಿ ಒಂದು ಎರಡು ದಿನ ಮುಂಚೆಯಿಂದಲೇ ನಿಮಗೆ ಟಿಕೆಟ್ಸ್ಗಳು ಬಿಡುಗಡೆ ಮಾಡುವ ಸಾಧ್ಯತೆಗಳಿದೆ ನಿಮಗೆ ಆಗಿ ಇನ್ಫಾರ್ಮೇಶನ್ ಬಂದ ತಕ್ಷಣ ಎಲ್ಲ ಮಾಹಿತಿ ನಿಮಗೆ ಕೊಡ್ತೀವಿ ಈಗ ಮುಂದಿನ ಪ್ರಶ್ನೆಗೆ ಬರೋಣ ಅದು ಈ ಟಿಕೆಟ್ಸ್ನ ಈ ಬಾರಿ ರಿಲೀಸ್ ಮಾಡ್ತಾರಾ ಅಂತ ನಾನು ನಿಮಗೆ ಇದು ರಿಲೀಸ್ ಮಾಡ್ತಾರಾ ಇಲ್ವೋ ಅಂತ ಹೇಳೋಕ್ಕಿಂತ ಮುಂಚೆ ಕಳೆದ ವರ್ಷ ಹಾಗೆ ಅದಕ್ಕಿಂತ ಮುಂಚೆ ಹೇಗೆ ಈ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ರು ಅಂತ ಹೇಳ್ತೀನಿ ನಿಮಗೆ ಕಳೆದ ವರ್ಷ ಈ ಟಿಕೆಟ್ಸ್ಗಳನ್ನ ಸಪ್ರೇಟಾಗಿ ರಿಲೀಸ್ ಮಾಡಿದರು ಮೀನ್ಸ್ ಹತ್ತು ದಿನಗಳ ಕಾಲ ಟಿಕೆಟ್ಸ್ ಸಪ್ರೇಟಾಗಿ ರಿಲೀಸ್ ಮಾಡಿದರು ಟೋಟಲ್ ಮಂತ್ಗೆ ಕೋಟಾ ರಿಲೀಸ್ ಮಾಡ್ತಾರಲ್ಲ ಆ ಸಮಯದಲ್ಲಿ ರಿಲೀಸ್ ಮಾಡಿರಲಿಲ್ಲ ಬಟ್ ಅದಕ್ಕಿಂತ ಒಂದು ವರ್ಷಕ್ಕಿಂತ ಮುಂಚೆ ನಿಮಗೆ ಕಳೆದ ಎಲ್ಲ ವರ್ಷಗಳಲ್ಲಿ ಈ ಮಂತ್ಲಿ ಕೋಟಾ ಏನು ರಿಲೀಸ್ ಮಾಡ್ತಾರೆ ಟಿ 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 ಟಿಕೆಟ್ಸ್ ಅದರ ಜೊತೆಗೇ ರಿಲೀಸ್ ಮಾಡ್ತಿದ್ರು ಈ ಬಾರಿ ಟೋಟಲ್ ಆಗಿ ಜನ್ವರಿಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರಲ್ಲ ಅದ್ರ ಜೊತೆಗೆ ರಿಲೀಸ್ ಮಾಡುವ ಸಾಧ್ಯತೆಗಳಿದೆ ಇನ್ ಕೇಸ್ ಏನಾದರೂ ಚೇಂಜಸ್ ಇತ್ತು ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತಾ ಬರ್ತೀವಿ ಇನ್ನು ಜನವರಿ ತಿಂಗಳ ಸ್ಪೆಷಲ್ ಎಂಟ್ರಿ ದರ್ಶನ್ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಗಳ ಕೋಟಾನ ಇದೇ ತಿಂಗಳು ಅಂದರೆ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ರಿಲೀಸ್ ಆಗುವ ಸಾಧ್ಯತೆಗಳಿದೆ ಇದರಲ್ಲಿ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಸ್ಗಳು ಇರುತ್ತಾ ಇರಲ್ವಾ ಅನ್ನೋದು ಒಂದು ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ಅನ್ನೋದು ಬಾಕಿ ಇದೆ ಅದು ಬಂದ ತಕ್ಷಣ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ ಇನ್ನು ಸಾಕಷ್ಟು ಜನ ಹಾಗೆ ಕೇಳ್ತೀರಾ ನಿಮಗೆ ಆಫ್ಲೈನ್ನಲ್ಲಿ ಶ್ರೀವಾಣಿ ದರ್ಶನದ ಟಿಕೆಟ್ಸ್ಗಳು ಆ ಸಮಯದಲ್ಲಿ ಸಿಗುತ್ತಾ ಹಾಗೆ ಸೀನಿಯರ್ ಎಂಟ್ರಿ ದರ್ಶನ್ ಟಿಕೆಟ್ಸ್ಗಳು ಸಿಗುತ್ತಾ ಹಾಗೆ ನಿಮಗೆ ಸೇವೆಗಳು ಸಿಗುತ್ತಾ ಅಂತ ಕೇಳ್ತೀರಾ ಆದರೆ ನಿಮಗೆ ಆ ಟೈಮ್ನಲ್ಲಿ ವೈಕುಂಠ ದ್ವಾರ ದರ್ಶನದ ಈ ಹತ್ತು ದಿನಗಳ ಟೈಮ್ನಲ್ಲಿ ಅಂಗಪ್ರದಕ್ಷಿಣೆ ಆಗಿರ್ಬೋದು ಸೀನಿಯರ್ ಸಿಟಿಸನ್ ದರ್ಶನ ಆಗಿರ್ಬೋದು ಹಾಗೆ ಸೇವೆಗಳಾಗಿರ್ಬೋದು ಯಾವುದೇ ರೀತಿ ಟಿಕೆಟ್ಸ್ಗಳು ಇರೋದಿಲ್ಲ ಹಾಗೆ ಸುಪತಂ ಮೂಲಕ ದರ್ಶನ ಪಡೆಯುವ ಚಿಕ್ಕ ಮಕ್ಕಳೊಂದಿಗೆ ದರ್ಶನ ಆಗಿರ್ಬೋದು ಡಿಫೆನ್ಸ್ ಕೋಟ ಆಗಿರ್ಬೋದು ಎನ್ ಆರ್ ಐ ಕೋಟ ಆಗಿರ್ಬೋದು ಯಾವುದೇ ರೀತಿ ಈ ಥರ ಸ್ಪೆಷಲ್ ಕೋಟಾಗಳು ಆ ವೈಕುಂಠ ದ್ವಾರ ದರ್ಶನದ ಟೈಮ್ನಲ್ಲಿ ಇರೋದಿಲ್ಲ ಹಾಗೆ ಪ್ಯಾಕೇಜ್ ಟೂರ್ಗಳಾದ ಕೆ ಎಸ್ ಟಿ ಡಿ ಸಿದಾಗಿರ್ಬೋದು ಎ ಪಿ ಟಿ ಡಿ ಸಿದಾಗಿರ್ಬೋದು ಯಾವುದೇ ರೀತಿಯ ಪ್ಯಾಕೇಜ್ ಟೂರ್ ಆ ಟೈಮ್ನಲ್ಲಿ ಇರೋದಿಲ್ಲ ಇನ್ನ ಸಾಕಷ್ಟು ಜನ ಕೇಳ್ತಾ ಇದ್ದೀರ ನಾವು ವರ್ಚುಯಲ್ ಸೇವಾ ಟಿಕೆಟ್ನ ಇವಾಗ ಬುಕ್ ಮಾಡ್ಕೊಂಡ್ಬಿಟ್ಟು ಅದರ ಲಿಂಕ್ಡ್ ಟಿಕೆಟ್ ಇರುತ್ತಲ್ಲ ಅಂದ್ರೆ ದರ್ಶನದ ಟಿಕೆಟ್ ಇರುತ್ತಲ್ಲ ಅದು ವೈಕುಂಠ ದ್ವಾರ ದರ್ಶನದ ಟೈಮ್ನಲ್ಲಿ ನಾವು ಬುಕ್ ಮಾಡ್ಕೋಬೋದಾ ಅಂತ ಆದರೆ ಆ ಟೈಮ್ನಲ್ಲಿ ವರ್ಚುಯಲ್ ಸೇವಾ ಟಿಕೆಟ್ ದರ್ಶನದ ಕೂಡ ಇರೋದಿಲ್ಲ ಇನ್ ಕೇಸ್ ಏನಾದರೂ ಚೇಂಜಸ್ ಇತ್ತು ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನಿಮಗೆ ಎಲ್ಲ ಥರದ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಇದೆಲ್ಲ ಇವತ್ತಿನ ಮಾಹಿತಿ ಇನ್ನು ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಿಮಗೆ ತಿರುಪತಿಯ ಹಾಗೆ ತಿರುಮಲದ ಎಲ್ಲ ಮಾಹಿತಿಗಳು ನಿಮಗೆ ನೇರವಾಗಿ ನಿಮ್ಮ ಮೊಬೈಲ್ಗೆ ಪಡೆದುಕೊಳ್ಬೋದು ಮತ್ತೆ ಹೊಸ ವೀಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಓಂ ನಮೋ ವೆಂಕಟೇಶಾಯ